ಕೋಲಾರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೊತ್ತೂರು ಮಂಜುನಾಥ್ ಎಂಟ್ರಿ ಒತ್ತೂರು ಪ್ರಕಾಶ್ ಲಾಭ ಆಗುತ್ತಾ ಏನಾಗುತ್ತೆ ಕೋಲಾರ ಕದನ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಕೋಲಾರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಮಾಜಿ ಸಿಎಂ ಸಿದ್ದರಾಮಯ್ಯ ಬರ್ತಾರೆ 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 ಅಂತ ಇತ್ತು ಕೊನೆಗೂ ಸಿದ್ದರಾಮಯ್ಯ ಬರಲಿಲ್ಲ ಸಿದ್ದರಾಮಯ್ಯ ಒಂದೇ ಕ್ಷೇತ್ರ ವರುಣ ಈಗ ಕೊತ್ತೂರು ಮಂಜು ಮುಳುಬಾಗ್ಲಲ್ಲಿ ಇಂಡಿಪೆಂಡೆಂಟಾಗಿ ನಿಂತು ಗೆದ್ದಂಥವ್ರು ಕೊತ್ತೂರು ಮಂಜು ಎರಡು ಸಾವಿರದ ಹದಿಮೂರರಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಅವ ಕ್ರಿಯೇಟ್ ಮಾಡಿದರು ಮುಳುಬಾಗಲು ಜೊತೆಗೆ ಕೋಲಾರ ಭಾಗದಲ್ಲಿ ಕೊತ್ತೂರು ಮಂಜು ಅಂದರೆ ಒಂದು ರೀತಿ ಮಾಸ್ಟ್ ಲೀಡ್ರ ಥರ ಆಗಿಬಿಟ್ಟಿದ್ರು ಹದಿನೆಂಟರಲ್ಲಿ ಅವ್ರಿಗೆ ಟಿಕೆಟ್ ಏನು ಬೇರೆ ಬೇರೆ ಕಾರಣಕ್ಕೆ ಟಿಕೆಟ್ ಮಿಸ್ ಆಗಿದ್ದಿಕ್ಕಿ ಎಚ್ ನಾಗೇಶ್ನ ಹಿಂಗೆ ಇವ್ರನ್ನ ಟಿಕೆಟ್ ಕೊಡಿ ಅಂತೇಳಿ ಇಂಡಿಪೆಂಡೆಂಟ್ ನಿಲ್ಲಿಸಿ ಬರೀ ಏಳು ದಿನದಲ್ಲಿ ಗೆಲ್ಸಿದ್ರು ಸೊ ಅಷ್ಟು ಕೆಪಾಸಿಟಿ ಕೊತ್ತೂರ್ ಮಂಜುಗೆ ಇತ್ತು ಚಿಕ್ಕಬಳ್ಳಾಪುರ ಬರ್ದಾರ ಅನ್ಕೊಂಡಿದ್ರು ಸುಧಾಕರ್ ವಿರುದ್ಧ ತೊಡೆ ದೊಡ್ಡೋದಕ್ಕೆ ಅಲ್ಲಿ ಪ್ರದೀಪ್ ಈಶ್ವರನ್ ಸೊ ದೊಡ್ಡ ಮಡದಲ್ಲಿ ಆಗಿತ್ತು ಮಂಜುನೆ ಬರ್ಲಾ ಅಂತ ಸೈಲೆಂಟ್ ಆಗ್ಬಿಟ್ಟರು ಈಗ ಪ್ರದೀಪ್ ಈಶ್ವರ ಚಿಕ್ಕಬಳ್ಳಾಪುರಕ್ಕೆ ಸೊ ಕೋಲಾರ ಈಗ ಕೊತ್ತೂರ್ ಮಂಜುನಾಥ್ ಕಾಂಗ್ರೆಸ್ ಅಭ್ಯರ್ಥಿ ಬಿಜೆಪಿಯಿಂದ ವರ್ತೂರ್ ಪ್ರಕಾಶ್ ಜೆಡಿಎಸ್ ಇಂದ ಸಿಎಂ ಶ್ರೀನಾಥ್ ಸೊ ಕೊತ್ತೂರು ಕೊತ್ತೂರು ಮಂಜು ಹೇಗೆ ಚುನಾವಣೆ ಮಾಡ್ತಾರೆ ಕೋಲಾರಲ್ಲಿ ಅನ್ನೋದು ಸಾಕಷ್ಟು ಕುತೂಹಲನ ಉಂಟು ಮಾಡ್ತಾ ಇದೆ ಸಿದ್ದರಾಮಯ್ಯವ್ರ ಟಿಕೆಟ್ ಅನೌನ್ಸ್ ಆಗದೇ ಇರೋ ಕಾರಣ ಕಳೆದ ಒಂದು ಒಂದು ತಿಂಗಳ ಗೊಂದಲದಲ್ಲಿ ಕಾಂಗ್ರೆಸ್ಗೆ ಒಬ್ಬ ಒಂದೇ ಒಂದು ಬೂತ್ ಏಜೆಂಟ್ಗಳು ಕಾಂಗ್ರೆಸ್ನಲ್ಲಿ ಇಲ್ಲ ಅನ್ನೋ ಒಂದು ಚರ್ಚೆ ಇತ್ತು ಅಲ್ಲಿ ಯಾರೂ ಕೂಡ ಪ್ರಚಾರನೇ ಮಾಡಿರಲಿಲ್ಲ ಕಳೆದ ಏನು ಫಸ್ಟ್ ಲೀಸ್ಟ್ ಅನೌನ್ಸ್ ಆಯಿತು ಸಿದ್ದರಾಮಯ್ಯನವರು ವರ್ಣಗೆ ಅನೌನ್ಸ್ ಆದ ತಕ್ಷಣ ಕೋಲಾರಕ್ಕೆ ಬರೋಲ್ಲ ಅನ್ನೋ ಒಂದು ಚರ್ಚೆ ಆಯಿತು ಅಲ್ಲಿಂದ ಈವರೆಗೆ ಕಾಂಗ್ರೆಸ್ ನ ಕಾರ್ಯಕರ್ತರು ಕೋಲಾರಲ್ಲ ಇಲ್ಲ ಅನ್ನೋ ಒಂದು ಚರ್ಚೆ ಇದೆ ಈಗ ಇಲ್ಲ ಪಾರ್ಟಿ ತುಂಬಾ ವೀಕ್ ಇದೆ ಅಲ್ಲಿ ಸಿದ್ದರಾಮಯ್ಯ ಚಾನ್ಸೇ ಇಲ್ಲ ಸೊ ಸಿದ್ದರಾಮಯ್ಯ ಗೆಲ್ಲಲ್ಲ ಅಂತ ರಿಪೋರ್ಟ್ ತಗೊಂಡು ಅವ್ರು ವಾಪಸ್ ಹೋಗಿದ್ದಾರೆ ಅನ್ನೋ ಒಂದು ನೆಗೆಟಿವ್ ಅದೇ ಫಸ್ಟ್ ನೆಗೆಟಿವ್ ಪಾಸಿಟಿವ್ ಇತ್ತೇನೆಲ್ಲ ಗೊತ್ತಿಲ್ಲ ಬಟ್ ಅವರೇ ಹಿಂದಕ್ಕೆ ಹೋಗ್ಬಿಟ್ರಲ್ಲ ಸಿದ್ದರಾಮಯ್ಯ ಅವರು ಇನ್ನು ಕೊತ್ತೂರ್ ಮಂಜು ಗೆಲ್ತಾರ ಅನ್ನೋದು ಚರ್ಚೆ ಶುರು ಆಗ್ತಾ ಇದೆ ಗೋವಿಂದೇಗೌಡರಿಗೆ ಟಿಕೆಟ್ ತಗೊಳ್ಳಿ ಅಂತ ಕೇಳದವತ್ತೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೋಗಿದ್ದಾರೆ ನನಗೆ ಕೊಟ್ರೆ ಮಾಡ್ಲಿ ಬೇಡ ಅನ್ನೋ ಒಂದು ಹೇಳಿದ್ರಂತೆ ಚರ್ಚೆ ಬಟ್ ಕೊತ್ತೂರು ಮಂಜುನಾಥ್ ಕೇಳ್ತಾ ಇದ್ರು ಆಪ್ಷನ್ ಅವ್ರದ್ದು ಏನು ಜಾತಿ ವಿಚಾರವಾಗಿ ಸರ್ಟಿಫಿಕೇಟ್ ಗೊಂದಲ ಇತ್ತು ಅದು ಕ್ಲಿಯರ್ ಆಗಿಲ್ಲ ಅಂದ್ರೆ ಕೋಲಾರ ಕೊಡಿ ಅಂತ ಕೇಳಿದ್ರು ಅವರು ಕೊತ್ತೂರು ಮಂಜುನಾಥ್ ಸೊ ಕೊಟ್ಟಿದ್ದಾರೆ ಈಗ ಸೊ ಹೇಗೆ ಚುನಾವಣೆ ಮಾಡ್ತಾರೆ ಕೋಲಾರ ಅಲ್ಲಿ ಅವರೇ ನಿಮ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೀವು ಹೋಗ್ತಿದ್ರಿ ಕೋಲಾರ ಈ ಕೊತ್ತೂರ್ ಮಂಜು ಎಂಟ್ರಿ ಸಿ ಎಮ್ ಆರ್ ಗ್ಲಾಸ ವರ್ತುರ್ಗ್ ಲಾಸ ಇಲ್ಲ ಸಿ ಎಂ ಆರ್ ಲಾಭನ ವರ್ತುರ್ಗ್ ಲಾಭನಾ ಮೇಲ್ನೋಟಕ್ಕೆ ಸಿ ಎಂ ಆರ್ಗೆ ಗೆ ಲಾಸು ಅಲ್ಪಸಂಖ್ಯಾತ ಮತಗಳಿಗೆ ಜೆ ಡಿ ಎಸ್ ಹೋಗ್ಬಹುದ ಮೇಲೆ ಕಚಾರ ಇತ್ತು ಸಿ ಎಂ ಆರ್ ತುಂಬಾ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಲ್ಪಸಂಖ್ಯಾತ ಮತಗಳನ್ನ ಅಲ್ಲಿ ಅವರು ಮಂಡಿ ಇರೋದ್ರಿಂದ ಕೆಲವೆಲ್ಲ ತುಂಬಾ ಜನ ಫೇವರ್ ಆಗಿದ್ರು ಅವ್ರಿಗೆ ಸೊ ಕೊತ್ತೂರು ಮಂಜು ಹೋದ್ರೆ ಅವ್ರು ಚುನಾವಣಾ ಮಾಡೋ ರೀತಿನೇ ಬೇರೆ ಹೆಂಗ್ ಮಾಡ್ತಾರೆ ಅಬ್ಬರ ಅಬ್ಬರ ಇಟ್ಬಿಡ್ತಾರೆ ಯಾರು ಮಾಡ್ತಾರೆ ಮಳೆ ಉಳಿಸ್ಬಿಡ್ತಾರ ಬಿಡ್ತಾರೆ ಸಿಎಂ ಜನಬಲ ಇದೆ ಬಟ್ ಹಣಬಲ ಇದು ಇಲ್ಲಿ ಕೋಟಿ ಗಟ್ಲೆ ಹಿಂಗ ಇಟ್ಕೊಂಡಿರೋ ಸಿಎಂ ಅರ್ಶಿನತ್ ಕಲ್ಸಿ ಹತ್ತು ರೂಪಾಯಿ ತೆಗಿಯದಿಂಗ್ ಮನುಷ್ಯನ್ ಯಾಕಂಗ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಅಂದ್ರೆ ಅವ್ರಿಗೆ ಮಾತು ಮಾತಿಲ್ಲ ಸಿಎಂ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ ದುಡ್ಡಿಲ್ಲದ ರಾಜಕಾರಣ ನಡಿಬೇಕು ಹೌದು ಎದುರಾಳಿ ಖರ್ಚು ಮಾಡ್ಬೇಕಾದ್ರೆ ಇವ್ರು ಸುಮ್ನೆ ಮಾಡದೆ ಇರ್ತಾರೆ ಅಂದ್ರೆ ಏನ್ ಸ್ಟ್ರಾಟಜಿ ಏನಂತ ಅವ್ರಿಗೆ ಇನ್ನೊಂದು ದೊಡ್ಡ ವಿಚಾರ ಏನಂದ್ರೆ ಸಿ ಎಂ ಆರ್ ಗೆ ನೆಗೆಟಿವ್ ಆಗ್ತಿರೋದು ಅವ್ರಿರ್ತಕ್ಕಂಥ ಸ್ಥಳೀಯ ನಾಯಕರನ್ನ ಜೊತೆಲಿ ಹೋಗ್ತಾ ಜೊತೇಲಿ ಕರ್ಕೊಂಡು ಹೋಗ್ತಾ ಇಲ್ಲ ಅವ್ರಿಗೆ ಒಂದು ಭ್ರಣೆ ಗೆದ್ಬಿಡ ನಾನು ಅಂತ ಯಾವ್ದೋ ಅದ ಗುರ್ಕಿ ರಾಜೇಶ್ವರಿ ಅಸಮಾಧಾನ ಆಗಿದ್ರು ಒಂದು ಅಷ್ಟೇ ತುಂಬಾ ಜನ ಲೋಕಲ್ ಊರುಗಳಿಗೆ ಹೋದಾಗ ಸ್ಥಳೀಯ ನಾಯಕರನ್ನ ಪರಿಗಣಿತ ತಗೊಂತಾ ಇಲ್ಲ ಅಂದ್ರೆ ಒಂದು ದೊಡ್ಡ ನೆಗೆಟಿವ್ ಏನಂದ್ರೆ ಮಾತಾಡಕ್ ಬರಲ್ಲ ಅಲ್ಲ ಮಾತಾಡಕಲ್ಲ ಜನರನ್ನ ಬೆರಿಬೇಕಲ್ವಾ ವ್ಯಾಪಾರಿ ಬುದ್ಧಿಯನ್ನ ರಾಜಕಾರಣದಲ್ಲಿ ತೋರಬಾರದು ಎಸ್ ಅದೊಂದು ದೊಡ್ಡ ಮಟ್ಟದಲ್ಲಿ ರಾಜಕಾರಣದಲ್ಲಿ ಉದಾರವಾದಿ ಆಗಿರ್ಬೇಕು ಎಷ್ಟೇ ದೊಡ್ಡ ವ್ಯಾಪಾರಸ್ಥ ಇರ್ಬೋದು ಸಿ ಎಂ ಆರ್ ಶ್ರೀನಾಥ್ ರಾಜಕಾರಣ ಬೇರೆ ವ್ಯಾಪಾರ ವ್ಯಾಪಾರ ಬೇರೆ ರಾಜಕಾರಣದಲ್ಲೂ ವ್ಯಾಪಾರ ತಂದು ಏ ನಿನ್ ಮೇಲೆ ನಂಬಿಕೆ ಇಲ್ಲ ನಮ್ ಹುಡುಗರು ಬರ್ತಾರ ಹಂಚುತ್ತಾರೆ ಕೊಡ್ತಾರೆ ನಮ್ ಹುಡುಗರ ಹತ್ರ ಕೊಡ್ತಾರೆ ಅಂತಂದ್ರೆ ಹೌದಾ ನಾವು ಕೊಡ್ತೀವಿ ನಡಿಗೂರು ಅಂತ ಕೊಡ್ತಾರೆ ಸೊ ಇದು ಪ್ರಶ್ನೆಗೆ ತುಂಬಾ ಪಾಸಿಟಿವ್ ಆಗಬಹುದು ಸಿದ್ದರಾಮಯ್ಯ ಬಂದಿದ್ರೆ ಕಮ್ಯುನಿಟಿ ಬರ್ತಿರ್ಲಿಲ್ಲ ಒಂದು ಇಪ್ಪತ್ತೈದು ಇಪ್ಪತ್ ಮೂರು ಸಾವಿರ ಓಟ್ ಇರ್ಬಹುದು ಇವ್ರಿಗೆ ಡೆಫಿನೆಟ್ಲಿ ಟ್ರಯಂಗಲ್ ಫೈಟ್ ಕಾಂಗ್ರೆಸ್ ನೋಡ್ಬೇಕು ಇವರು ಸಿದ್ದರಾಮಯ್ಯ ಬಂದಾಗಲೇ ಬೂತ್ಗೆ ಏಜೆಂಟ್ ಇರ್ಲಿಲ್ಲ ಅನ್ನೋ ಚರ್ಚೆ ಇತ್ತು ಸ್ವತಃ ಸುದರ್ಶನ್ ಅವರು ಕರೆದಿದ್ರು

ಅವರು ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಶಕ್ತಿ ಚಲಪತಿ ಓಂ ಶಕ್ತಿ ಚಲಪತಿ ನಮ್ಮ ಆಪ್ತರೇ ಅವರು ಅವರು ಪ್ರೆಸಿಟ್ ಮಾಡಿದ್ರು ಹನ್ನೆರಡ್ ಸಾವಿರ ಪ್ರೆಸಿಟ್ ಮಾಡಿ ವರ್ತೂರ್ ಪ್ರಕಾಶ್ ಅನ್ನೋ ಕಾರಣಕ್ಕಾಗಿ ಅಂತಲ್ಲ ಬಿಜೆಪಿ ಪರವಾಗಿ ಇರ್ತೀವಿ ನಾವು ನಮ್ಮನ್ನು ಸರಿಯಾಗಿ ಅವ್ರ ನಡ್ಸ್ಕೊಂಡ್ರೆ ನಾವು ಇರ್ತೀವಿ ಬೆಣ್ಣೆ ಬೆಣ್ಣೆಲ್ ಕೂಲು ತಂದಿರ್ತಾರಲ್ಲ ವರ್ತೂರ್ ಮೀಟ್ ಆಗಿದ್ರು ಮೀಟ್ ಆಗಿ ಒಂದ್ ಎರಡ್ ಎರಡು ಅವರ್ ಮಾತಾಡಿದ್ರು ಅಂತೆ ಅವ್ರು ಮಾತಾಡಿದ್ರು ಸ್ವಲ್ಪ ಇರೋರ್ಗೆ ವರ್ತೂರ್ ಪ್ರಕಾಶ್ ಗೆ ದುರಹಂಕಾರ ಇಲ್ಲ ಅವ್ರು ಮಾತು ಹೊರಟು ತುಂಬಾ ಮಾತಾಡ್ಬಿಡ್ತಾರೆ ಅದಕ್ಕೆ ಹಂಗೆ ಮಾತಾಡಬಾರದು ಅಂತ ಹೇಳ್ತಿದ್ರು ಇವರು ಸೊ ಪಕ್ಷೂರ್ಗೆ ದುರಹಂಕಾರ ಇಲ್ಲ ಮನುಷ್ಯಂಗೆ ಸ್ವಲ್ಪ ಓಂ ಶಕ್ತಿ ಚಲ್ಪತ್ತಿನ ಈ ರಾಜೇಶ್ವರಿ ಅವರ ಅಸಮಾಧಾನ ಇರೋ ಜೊತೆ ಕರ್ಕೊಂಡು ಸ್ವಲ್ಪ ಚುನಾವಣೆ ಮಾಡ್ತೀವಿ ಸಪೋರ್ಟ್ ನಾವು ಬಿಜೆಪಿ ಜೊತೆ ಇರ್ತೀವಿ ಜೊತೆ ಇರ್ತೀವಿ ಅಂತ ಹೇಳಿದ್ರೆ ಅದು ಕೂಡ ಎನ್ಕೇಶ್ ಆಗುತ್ತೆ ಇವರಿಗೆ ಆಮೇಲೆ ಪ್ರಕಾಶ್ಗೆ ಅವ್ರೇ ಅಂತ ಒಂದು ಮೂವತ್ತೈದರಿಂದ ಮೂವತ್ತೆಂಟು ಸಾವಿರ ಓಟ್ ಇದೆ ಹೌದಾ ಅವರು ಲಾಸ್ಟ್ ಟೈಮ್ ಸೋತಿದ್ದಾಗಲೂ ಕೂಡ ಈ ಮೂವತ್ತಾರು ಸಾವಿರ ಓಟ್ ತಗೊಂಡಿದ್ರು ಸೊ ಮುನಿರತ್ನ ಅಲ್ಲಿ ಬಿಜೆಪಿನ ಗೆಲ್ಸ್ಲೇಬೇಕು ಅಟ್ ಲೀಸ್ಟ್ ಅನ್ನೋ ತರ ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ ಹೆಚ್ಚಾಗಿ ಅಲ್ಲಿ ರಾಜಕಾರಣ ಮಾಡ್ತಾ ಇದಾರೆ ಆಗತ್ತಾ ಬಹುಶಃ ಆಗಬಹುದು ನೋಡೋಣ ಈಗ ಕಾಂಗ್ರೆಸ್ ಅಭ್ಯರ್ಥಿ ಫೈನಲ್ ಆಗಿರೋದ್ರಿಂದ ತ್ರಿಕೋನ ಫೈಟ್ ಇದೆ ಹೊರ್ತೂರ್ಗೆ ಇದೆಲ್ಲವೂ ಕೂಡ ಪಾಸಿಟಿವ್ ಸೈನ್ಸ್ ಆಗಬಹುದು ಕೊತ್ತೂರ್ ಮುಂಜು ಯಾವ ತರ ಚುನಾವಣೆ ಮಾಡ್ತಾನದ ಮೇಲೆ ಡಿಪೆಂಡ್ ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ತಿಳಿಸಿ ನಮ್ದೊಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಗಳನ್ನು ಯಾರು ಯೋಗ್ಯರಿದ್ದಾರೆ ನಿಮ್ಮ ಕಾನ್ಸ್ಟೆನ್ಸಿಯಲ್ಲಿ ಎಮ್ ಎಲ್ ಎ ಆಗೋದಕ್ಕೆ ಅಂಥ ಒಂದು ಯೋಗ್ಯ ಅಭ್ಯರ್ಥಿಯನ್ನು ಯಾರಿಗ ಅರ್ಹತೆ ಇದೆ ವಿಧಾನಸೌಧಕ್ಕೆ ಹೋಗೋಕ್ಕೆ ಆ ಒಂದು ಅರ್ಹತೆ ಇರತಕ್ಕಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಪಕ್ಷ ಇದೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ಯಾವುದು ನೋಡಿದೆ ವ್ಯಕ್ತಿ ಮಾತ್ರ ನೋಡಿ ನಿಮ್ಮ ಕ್ಷೇತ್ರಕ್ಕೆ ನಿಮ್ಗೇನು ತೊಂದರೆ ಆದರೆ ಆ ವ್ಯಕ್ತಿ ನಿಮ್ಮ ಸಹಾಯಕ್ಕೆ ಬರ್ತಾನ ಅಷ್ಟು ಮಾತ್ರ ನೋಡಿ ಅವರ ವ್ಯಕ್ತಿತ್ವವನ್ನು ನೋಡಿ ಒಳ್ಳೆ ವ್ಯಕ್ತಿತ್ವ ಇದೆ ಎಮ್ ಎಲ್ ಸೋಕೆ ಮಾಡೋರ್ಗೆ ಎಮ್ ಎಲ್ ಎ ಆಗಿ ಬಿಸ್ನೆಸ್ ಮಾಡೋರ್ಗೆ ಎಮ್ ಎಲ್ ಎ ಆಗಿ ಲೂಟಿ ಮಾಡೋರ್ಗೆ ಓಟ್ ಹಾಕ್ಬೇಡಿ ಎಂ ಎಲ್ ಎ ಆಗಿ ಶಾಸಕರಾಗಿ ಕೆಲಸ ಮಾಡೋರ್ಗೆ ಓಟ್ ಹಾಕಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರನ್ನ ಆಯ್ಕೆ ಮಾಡಕ್ ಹೋಗ್ಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ